Guys, leverages ಮೇಲೆ ನಾತ್ರ ಇನ್ನೊಂದು ಕ್ವೆಶ್ಚನ್ ಇದೆ ಕ್ಯಾಲ್ಕುಲೇಟ್ ಟು ಕಂಪನೀಸ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಲಿವರೇಜ್ ಅಂಡ್ ಆಪರೇಟಿಂಗ್ ಲಿವರೇಜ್ ಇಲ್ಲಿ ಫರ್ಮ್ ಎ ಫರ್ಮ್ ಬಿ ಅಂತ ಎರಡು ಕಂಪನಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎರಡು ಕಂಪನಿದು ಫೈನಾನ್ಷಿಯಲ್ ಲಿವರೇಜ್ ಮತ್ತೆ ಆಪರೇಟಿಂಗ್ ಲಿವರೇಜ್ ನಾವು ಕಂಬೈನ್ಡ್ ಲಿವರೇಜ್ ನು ಮಾಡ್ತೀವಿ ಓಕೆನಾ ಇಲ್ಲಿ ಸೇಲ್ಸ್ ಎರಡು ಕಂಪನಿದು ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿಲ್ಲ बट ऐन 40% ऑफ सेल्स अंत अब सेल्स अदर मेले 40% वेरिएबल कॉस्ट बी 30 लाख सेल्स अदर मेले 30% वेरिएबल कॉस्ट आगे फिक्स्ड कॉस्ट 5 लाख 7 लाख इंटरेस्ट 1 लाख 25,000 ए मत बी फर्म अंत करेक्टा नावे ओके कलम हाँ फर्म ए ಇದು ಫರ್ಮ್ ಬಿ ಓಕೆನಾ ಅದೇ ತರ ಆಮೇಲೆ ನೋಡೋಣ ಅಂತ ಫಸ್ಟ್ ಸೇಲ್ಸ್ ಎಸ್ ಎಸ್ ಇದೆ ಫರ್ಮ್ ಎ ಫರ್ಮ್ ಬಿ ಕರೆಕ್ಟಾ 20 ಲ್ಯಾಕ್ಸ್ ಫರ್ಮ್ ಎ ದು ಟೋಟಲ್ ಸೇಲ್ಸ್ ಇದೆ 30 ಲ್ಯಾಕ್ಸ್ ಫರ್ಮ್ ಬಿ ಇದೆ ಇಲ್ಲಿ ವೇರಿಯಬಲ್ ಕಾಸ್ಟ್ ಏನು ಹೇಳ್ತಾ ಇದ್ದಾನೆ ಅಂದ್ರೆ वेरिएबल कॉस्ट ए फर्म पर्सेंट अंत 40% बी फर्म 30% अंत सेल्स मेले अंदर 20 लाख मेले 40% अंदर 8 लाख 30 लाख मेले 30% अंदर 9 लाख अलगे टोटल नमगे कॉन्ट्रिब्यूशन एस्ट बरता है अंदर 12 लाख 21 लाख बरता है करेक्ट कॉन्ट्रिब्यूशन बंद फिक्स्ड कॉस्ट एस एस 5 लाख 7 लाख अंत हेतर करेक्ट हागादरे 7 लाख ईबीआईटी इल्ली 14 लाख ईबीआईटी बंद इदरल्ली इंटरेस्ट एस एस 1 लाख मत्ते 1,25,000 ಅಂತ ಹೇಳ್ತಾರೆ ಹಾಗಾದ್ರೆ ಇಬಿಐಟಿ ಎಸ್ ಬರುತ್ತೆ ಇಬಿಟಿ ಎಸ್ ಬರುತ್ತೆ ನಮಗೆ ಅಂದ್ರೆ ಇಲ್ಲಿ 6 ಲಕ್ಷ ಇಲ್ಲಿ 21,07 ಅಂದ್ರೆ ಕರೆಕ್ಟ್ ಎಸ್ ಬರುತ್ತಪ್ಪ 1,75,000 ಇಷ್ಟೇ ಅಲ್ವಾ ಬೇಕಾಗಿರುತ್ತೆ ನಮಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಸೆಪರೇಟ್ ಆಗಿ ಬೇರೆ ಕಡೆ ಎಲ್ಲ ಮಾಡೋದು ಏನು ಮಾಡೋದು ನಾವು ಲಿವರೇಜಸ್ ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಆಸ್ ಯೂಶುವಲ್ ಆಗಿ ಆಪರೇಟಿಂಗ್ ಲಿವರೇಜ್ ಮಾಡ್ತೀವಿ ಓಎಲ್ ಅಂತ ಹೇಳ್ತೀವಿ ಆಪರೇಟಿಂಗ್ ಲಿವರೇಜ್ ಗೆ ಫಾರ್ಮುಲಾ ಏನು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐ ಈಗ ಕಾಂಟ್ರಿಬ್ಯೂಷನ್ ಫರ್ಮ್ ಎ ದು ಎಷ್ಟಿದೆಪ್ಪ 12 ಲ್ಯಾಕ್ಸ್ ಇದೆ ಫರ್ಮ್ ಬಿ ದು ಎಷ್ಟಿದೆ 21 ಲಕ್ಷ ಇದೆ ಇಬಿಐಟಿ ಎಷ್ಟಿದೆ ಫರ್ಮ್ ಏದು 7 ಲಕ್ಷ ಬಿ ಎಷ್ಟಿದೆ 14 ಲಕ್ಷ ಅಲ್ಲಿಗೆ ನಮಗೆ ಆಪರೇಟಿಂಗ್ ಲಿವರೇಜ್ ಹೌದಾ ಫರ್ಮ್ ಏದು ಫರ್ಮ್ ಬಿ ಎರಡು ಕ್ಲೀನ್ ಆಗಿ ಸಿಗುತ್ತೆ ನೆಕ್ಸ್ಟ್ ಏನು ಬೇಕು ಫೈನಾನ್ಷಿಯಲ್ ಲಿವರೇಜ್ ಬೇಕು ಫಾರ್ಮುಲಾ ಏನು ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ ಕರೆಕ್ಟ್ ಇಬಿಐಟಿ 7 ಲಕ್ಷ ಇದು 14 ಲಕ್ಷ ಇಬಿಟಿ ಎಷ್ಟಿದೆ 6 ಲಕ್ಷ ಹಾಗೆ 1,75,000 ಅಷ್ಟೇ ಅಲ್ವಾ ಕೇಳಿರೋದು ಅವನು ಅವನು ಕೇಳಿರೋದು ಫೈನಾನ್ಸ್ ಆಪರೇಟಿಂಗ್ ಫೈನಾನ್ಷಿಯಲ್ ಎರಡು ಕೇಳಿರು ಬೇಕಾದ್ರೆ ಕಂಬೈನ್ ನೀವು ಮಾಡ್ಕೊಳ್ಳು ಎಷ್ಟು ಬರುತ್ತೆ ಹೇಳಿ 1.71 ನೆಕ್ಸ್ಟ್ 1.5 ಇದು 1.5 ಇದು 1.16 ಇದು 1.10 ಇದು 14 ಲ್ಯಾಕ್ಸ್ ಡಿವೈಡೆಡ್ ಬೈ 1,75,000 1.09 ನೋಡಿ ಬಂತ ಅಲ್ಲಿಗೆ ಆನ್ಸರ್ಸ್ ಬಂತು ಸಪೋಸ್ ಅವನೇನಾದ್ರು ಕಂಬೈನ್ಡ್ ಲಿವರೇಜ್ ಕೇಳಿದ್ದ ಅಂತ ಇಟ್ಕೊಳ್ಳಿ
ಕಂಬೈನ್ಡ್ ಲಿವರೇಜ್ ಗೆಟ್ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಕರೆಕ್ಟ್ 1.71 ಇಂಟು 1.16 ಇದು ಫಾರ್ಮ್ ಎ ದು ಫಾರ್ಮ್ ಬಿ ದು 1.50 ಇಂಟು 1.09 ಆನ್ಸರ್ಸ್ ಬರುತ್ತೆ ಅರ್ಥ ಆಗ್ತಿದ್ಯಾ ಸೊ ನಿಮಗೆ ಮಾಡಬೇಕಾಗಿರೋದು ಮೂರೇ ಆಪರೇಟಿಂಗ್ ಲಿವರೇಜ್ ಫೈನಾನ್ಷಿಯಲ್ ಲಿವರೇಜ್ ಕಂಬೈನ್ಡ್ ಲಿವರೇಜ್ ಅರ್ಥ ಆಯ್ತಾ ಈ ತರದ್ದು ಒಂದು 6 ಮಾರ್ಕ್ಸ್ ಗೆ 5 ಮಾರ್ಕ್ಸ್ ಗೆ ಕೇಳ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಕ್ಸಾಮಿನೇಷನ್ ಅರ್ಥ ಆಯ್ತಾ ಬರ್ಕೊಡಿ